ಬರ್ದಿದ್ದು ಅಂದ್ರೆ ಮೂಢನಂಬಿಕೆ ಜಾತಿವಾದ ಅಥವಾ ಮೇ ತಾರತಮ್ಯಗಳು ಏನಾಗಿರುತ್ತಲ್ಲ ಅದನ್ನೆಲ್ಲ ತೊಳೆದು ನಾವು ಮುಂದೆ ಬರಬೇಕು ಅಂದ್ರೆ ಶಿಕ್ಷಣ ಎಷ್ಟು ಮುಖ್ಯ ಅನ್ನೋದನ್ನ ಅವರು ಸೂಚಿಸಿದ್ದಾರೆ ನಾವು ಅಷ್ಟೇ ಸಮಾಜ ಈ ಮನೆ ಸಮಾಜ ಅಥವಾ ನಮ್ಮ ಒಗ್ಗಟ್ಟು ಕುಟುಂಬ ಅದರ ಜೊತೆಗೆ ವಿದ್ಯೆ ಅನ್ನೋದು ಏನು ಸೇರ್ಕೊಳ್ಳುತ್ತೆ ಅವಾಗ ಮಾತ್ರ ನಮ್ಮ ಸಮಾಜ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ ಸೋ ಹೆಚ್ಚಿನದಾಗಿ ನೀವು ಏನು ಮಾಡಬೇಕು ಅಂದ್ರೆ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ನೀವು ಎಜುಕೇಶನ್ ಎಷ್ಟು ಕೊಡ್ತೀರಾ ವಿದ್ಯೆ ಎಷ್ಟು ಕೊಡ್ತೀರಾ ಅಷ್ಟು ನಾವು ಮುಂದುವರಿತೀವಿ ಅದು ಬಿಟ್ರೆ ರಿಸರ್ವೇಷನ್ ಸಿಸ್ಟಮ್ಸ್ ಹೌದು ರಿಸರ್ವೇಷನ್ ಸಿಸ್ಟಮ್ ಸುಮಾರು ಹಿಂದಿಂದಲೂ ಬಂದಿದೆ ಎಲ್ಲರಿಗೂ ರಿಸರ್ವೇಷನ್ 2A 3A ಹೀಗೆ ವಿಂಗಡನೆ ಮಾಡಿ ಕೂತಿದ್ದಾರೆ ಕೇಳೋಣ ನಾವು ರಿಸರ್ವೇಷನ್ ಹೆಚ್ಚಬೇಕು ಅಥವಾ ಹೆಚ್ಚು ತಗೊಳ್ಳೋಣ ಅಂತ ಹೇಳಿ ರಿಸರ್ವೇಷನ್ ಗೆ ಬಟ್ ರಿಸರ್ವೇಷನ್ ಗೆ ಹೆಚ್ಚಾಗಿ ಮೀರಿಲ್ಲದೆ ವಿದ್ಯಾಭ್ಯಾಸ ಸೋ ದಯವಿಟ್ಟು ಎಲ್ಲರಿಗೂ ಏನು ಕೇಳ್ಕೊಂತೀನಿ ವಿದ್ಯಾಭ್ಯಾಸ ಕೊಡಿಸಿ ನಿಮ್ಮ ಕಾಯಕನ ಮುಂದುವರಿಸಿ ಅದರ ಜೊತೆಗೆ ವಿದ್ಯಾಭ್ಯಾಸ ಕೊಡಿಸ್ಬಿಟ್ಟು ಮಕ್ಕಳು ಮುಂದೆ ತಂದಷ್ಟು ನಿಮ್ಮ ಮಕ್ಕಳೆಲ್ಲ ಇಲ್ಲಿ ಇರ್ತಾರೆ ಸೋ ಹಾಗಾಗಿ ನಾನು ಮಡಿವಾಳ ಮಾಚದೇವರಿಗೆ ನಮಸ್ಕರಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ